ಹಾಯ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಅಗೇನ್ ಪುನಃ ಮತ್ತೆ ಭಾರತದ ಮೇಲೆ ಮಹಮ್ಮದ್ ಗಜ್ನಿಯ ದಾಳಿಯಿಂದಾಗಿರ್ತಕ್ಕಂಥ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206, ಸೇಮ್ ವಿಷಯ ಆಗಿರುತ್ತೆ. ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಆರಂಭವಾಗಿ 1206. ಪ್ರೋಗ್ರಾಮ್ ಬಿ ಎ ವಿದ್ಯಾರ್ಥಿಗಳಿಗೆ, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ ಸೆಕೆಂಡ್, ಸೆಷನ್ ನಂಬರ್ 47. ಟಾಪಿಕ್ ನೇಮ್ ರಿಸಲ್ಟ್ ಆಫ್ ಮಹಮ್ಮದ್ ಆಫ್ ಗಜ್ನೀಸ್ ಇನ್ವ್ಯಾಸನ್ ಆ್ಯಂಡ್ ಈಸ್ ಪರ್ಸನಾಲಿಟಿ. ಭಾರತದ ಮೇಲೆ ಮಹಮ್ಮದ್ ಗಜ್ನಿಯ ಆಕ್ರಮಣ ಅಥವಾ ದಾಳಿ, ಆ ದಾಳಿಯಿಂದಾಗಿರ್ತಕ್ಕಂತಹ ಪರಿಣಾಮಗಳು ಅಥವಾ ಬದಲಾವಣೆಗಳು, ಹಾಗೆ ಮಹಮ್ಮದ್ ಗಜ್ನಿಯ ವ್ಯಕ್ತಿತ್ವ ಎನ್ನುವಂಥದ್ದನ್ನು ನಾವು ಸಂಕ್ಷಿಪ್ತವಾಗಿ ನೋಡಬೇಕಾಗತ್ತೆ. ಭಾರತದ ಮೇಲೆ 1000 ಇಸ್ವಿಯಿಂದ 1727ರವರೆಗೆ ಸುಮಾರು 17 ಬಾರಿ ಭಾರತದ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡಿ ದೊಡ್ಡ ಪ್ರಮಾಣದ ಸಂಪತ್ತನ್ನು ದೋಚಿ ಇಲ್ಲಿರುವಂಥ ವಿಗ್ರಹಗಳನ್ನೆಲ್ಲ ನಾಶ ಮಾಡಿ ಅಪಾರ ಪ್ರಮಾಣದ ಜನಸಮೂಹವನ್ನು ಸರ್ವನಾಶ ಮಾಡಿರ್ತಕ್ಕಂಥ ಒಬ್ಬ ವಿದೇಶಿ ದಾಳಿಕೋರ ಮಹಮ್ಮದ್ ಗಜ್ನಿ. ಹಾಗಾದ ರಿಸಲ್ಟ್ಸ್ ಏನು, ಪರಿಣಾಮಗಳೇನು ಮಹಮ್ಮದ್ ಗಜ್ನಿಯ ಭಾರತದ ಮೇಲಿನ ದಾಳಿಯಿಂದ ಪರಿಣಾಮಗಳೇನು? ಇಂಪಾರ್ಟೆಂಟ್ ಎಫೆಕ್ಟ್ಸ್ ಆಫ್ ಮಹಮ್ಮದ್ ದಾಸ್ ಇನ್ವ್ಯಾಸಿನ್ ವರ್ ಹ್ಯಾಸ್ ಅಂಡರ್. ಮಹಮ್ಮದ್ ಗಜ್ನಿಯ ಭಾರತದ ಮೇಲಿನ ದಾಳಿಯಿಂದಾಗಿರತಕ್ಕಂತಹ ಕೆಲವು ಪ್ರಮುಖವಾಗಿರತಕ್ಕಂತಹ ಬದಲಾವಣೆಗಳು ಅಥವಾ ಪರಿಣಾಮಗಳು ಏನು ಅಂತ ನಾವು ನೋಡೋದಾದರೆ, ದ ಫಸ್ಟ್ ಒನ್, ಪಂಜಾಬ್ ಬಿಕೇಮ್ ಎ ಪಾರ್ಟ್ ಆಫ್ ದ ಎಂಪೈರ್ ಆಫ್ ಗಜ್ನಿ. ವಾಯುಭಾರತದಲ್ಲಿ ಕಂಡು ಬರತಕ್ಕಂತಹ ಪಂಜಾಬ್ ಎನ್ನುವಂಥದ್ದು ಮಹಮ್ಮದ್ ಗಜ್ನಿಯ ಸಾಮ್ರಾಜ್ಯದ ಒಂದು ಭಾಗವಾಗಿ ಹೋಗುತ್ತದೆ. ಆತನ ರಾಜ್ಯಪಾಲರ ಆಳ್ವಿಕೆಗೆ ಅಥವಾ ಸಾಮ್ರಾಜ್ಯದ ನೇರ ಆಳ್ವಿಕೆಗೆ ಒಳಪಡುವಂತಹ ಒಂದು ಭಾಗವಾಗಿ ಹೋಗುತ್ತದೆ ಪಂಜಾಬ್. ಸೆಕೆಂಡ್ ಒನ್, ವೀಕ್ನೆಸ್ ಆಫ್ ರಜಪೂತ್ಸ್ ವಾಸ್ ಎಕ್ಸ್ಪೋಸ್ಡ್. ನಾವು ವೀರತ್ವಕ್ಕೆ, ಶೂರತ್ವಕ್ಕೆ, ಸ್ವಾಭಿಮಾನಕ್ಕೆ ಒಂದು ಸಂಕೇತ ರೂಪದಲ್ಲಿ ರಜಪೂತ್ ದೊರೆಗಳನ್ನು, ರಜಪೂತ್ ಮನೆತನಗಳನ್ನು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ನೋಡ್ತಾ ಬಂದಿದ್ದೀವಿ. ಬಟ್ ಮಹಮ್ಮದ್ ಗಜ್ನಿಯ ದಾಳಿಯಿಂದ ರಜಪೂತರ ಶೌರ್ಯಕ್ಕೂ, ರಜಪೂತರ ಒಂದು ಸಾಮರ್ಥ್ಯಕ್ಕೆ, ರಜಪೂತರ ಒಂದು ಅಸಮರ್ಥತೆ ಎನ್ನುವಂಥದ್ದು, ಒಂದು ವಿಫಲತೆ ಎನ್ನುವಂಥದ್ದು ಎದ್ದು ಕಾಣುತ್ತದೆ. ರಜಪೂತರ ಹೀನಾಯವಾಗಿರ್ತಕ್ಕಂಥ ಸೋಲುವಿಕೆ ಮತ್ತು ಅವರ ಒಂದು ಅನೈಕ್ಯತೆ ಎನ್ನುವಂಥದ್ದು ಮಹಮ್ಮದ್ ಗಜ್ನಿಯ ಎದುರು ಸಂಪೂರ್ಣವಾಗಿ ಒಂದು 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 ಫೇಲೂರ್ ಎನ್ನುವಂಥದ್ದು, ಒಂದು ನಾವು ಅಸಮರ್ಥರಿದ್ದೀವಿ ಎನ್ನುವಂತಹ ಪರಿಸ್ಥಿತಿ ಎನ್ನುವಂಥದ್ದು ಮೊಟ್ಟ ಮೊದಲ ಬಾರಿಗೆ ಮಹಮ್ಮದ್ ಗಜ್ನಿಯ ದಾಳಿಯಿಂದ ಏನಾಯ್ತಂದ್ರೆ ಭಾರತದ ಮೇಲೆ ಅನೇಕ ತದನಂತರ ಬರುವಂತಹ ಮುಸ್ಲಿಂ ದೊರೆಗಳಿಗೆ ಒಂದು ದಾರಿ ಎನ್ನುವಂಥದ್ದು ಮಾಡಿಕೊಳ್ತು. ಗಜ್ನಿಯ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಬರ್ತಕ್ಕಂಥ ಮಹಮ್ಮದ್ ಗೋರಿ ಎನ್ನುವಂಥವ್ರು ಹೀಗೆ ಭಾರತದಲ್ಲಿ ಒಂದು ಮುಸ್ಲಿಂ ದಾಳಿಗೆ, ಒಂದು ಮುಸ್ಲಿಂ ಸಾಮ್ರಾಜ್ಯದ ಒಂದು ಅಡಿಪಾಯಕ್ಕೆ, ಒಂದು ಎಲ್ಲೋ ಒಂದು ಕಡೆ ಇದು ಒಂದು ಹೆಬ್ಬಾಗಿಲನ್ನು ತೆರೆಯುವ ರೀತಿಯಲ್ಲಿ ಕೆಲಸವನ್ನು ಮಾಡಿತು. ಹಾಗಾಗಿ ಮಹಮ್ಮದ್ ಗಜ್ನಿಯಿಂದ ಬರುವಂಥ ನಂತರ ಅನೇಕ ಮುಸ್ಲಿಂ ಸುಲ್ತಾನರು ಭಾರತದ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಇದು ಒಂದು ಸ್ಫೂರ್ತಿ ಮತ್ತು ದಾರಿ ಎನ್ನುವಂಥದ್ದು ಕಂಡುಬರುತ್ತದೆ. ಸುಮಾರು ಭಾರತದ ಮೇಲೆ 17 ಬಾರಿ ದಾಳಿಯನ್ನು ಮಾಡಿ 17 ಬಾರಿ ಕೊಳ್ಳೆ ಹೊಡೆದಿರ್ತಕ್ಕಂಥ ಅಪಾರ ಪ್ರಮಾಣದ ಬೆಲೆ ಬಾಳುವಂಥ ವಸ್ತುಗಳು, ಬೆಲೆ ಬಾಳುವಂಥ ಆಭರಣಗಳು, ವಜ್ರಗಳು, ವೈಡೂರ್ಯಗಳು, ಬಂಗಾರ, ಬೆಳ್ಳಿ, ಇದನ್ನೆಲ್ಲ ಸಂಪೂರ್ಣವಾಗಿ ಭಾರತದ ಸಂಪತ್ತು ಎನ್ನುವಂಥದ್ದು ಗಜ್ನಿಗೆ ಕೊಚ್ಚಿ ಹೋಯಿತು. ಭಾರತದ ಸಂಪತ್ತು ಎನ್ನುವಂಥದ್ದು ಸಂಪೂರ್ಣವಾಗಿ ಎಲ್ಲಿಗೆ ಹೋಗಿ ಸೇರುತ್ತೆ ಅಂತಂದರೆ ಗಜ್ನಿ ಎನ್ನುವಂಥ ಸ್ಥಳದಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ಅಷ್ಟು ಮಟ್ಟಿಗೆ ಭಾರತದ ಸಂಪತ್ತು ಗಜ್ನಿ ಎನ್ನುವಂಥ ಪ್ರಾಂತ್ಯಕ್ಕೆ ಮಹಮ್ಮದ್ ಗಜ್ನಿ ತೆಗೆದುಕೊಂಡು ಹೋದನು.
The fifth one is, the invasions gave a several blow to the art of India, as several important temples were destroyed by the invaders. ಮಹಮ್ಮದ್ ಗಜ್ನಿಯಿಂದ ನಿರಂತರವಾಗಿ ಅನೇಕ ದೇವಾಲಯಗಳ ಒಂದು ಸರ್ವನಾಶದಿಂದ, ದೇವಾಲಯಗಳನ್ನು ಡೆಮಾಲಿಶ್ ಮಾಡುವುದರಿಂದ ಅನೇಕ ಕಲೆ ಎನ್ನುವಂಥದ್ದು ಒಡೆತಕ್ಕೆ ಒಳಗಾಗುತ್ತದೆ. ಚಿತ್ರ ಬರೆಯುವಂತಹ ಕಲಾಕಾರರಿಗೆ, ಕೆತ್ತನೆ ಮಾಡುವಂತಹ ಮೂರ್ತಿಯನ್ನು ಕೆತ್ತನೆ ಮಾಡತಕ್ಕಂಥ ಮೂರ್ತಿ ಶಿಲ್ಪಿಗಳಿಗೆ, ಬಹುದೊಡ್ಡ ದೇವಾಲಯಗಳ ಒಡೆತದಿಂದ, ದೇವಾಲಯಗಳ ಮೇಲೆ ಆಗ್ತಕ್ಕಂಥ ನಿರಂತರ ದಾಳಿಯಿಂದ ಇಲ್ಲಿ ಸಂಪೂರ್ಣವಾಗಿ ಒಂದು ಚಿತ್ರಕಲಾ ಒಂದು ವರ್ಗ ಎನ್ನುವಂಥದ್ದು ಮತ್ತು ಚಿತ್ರ ಬಿಡಿಸುವಂತಹ ಪರಿಸ್ಥಿತಿ ಎನ್ನುವಂಥದ್ದು ಏನಾಗುತ್ತಂದರೆ ಇಲ್ಲಿ ಒಂದು ಪ್ರಮಾಣಕ್ಕೆ ಸ್ಟಾಪ್ ಆಗುವಷ್ಟರ ಮಟ್ಟಿಗೆ ನಿಂತು ಹೋಗುತ್ತದೆ. ಹೀಗೆ ದ ಟೆಂಪಲ್ ವರ್ ಡೆಸ್ಟ್ರಾಯ್ಡ್ ಬೈ ದ ಇನ್ವೈಡರ್ಸ್ ಅಂದರೆ ಇಲ್ಲಿ ನಿರಂತರವಾಗಿ ಆಕ್ರಮಣಕ್ಕೆ ಒಳಗಾದಾಗ ಇಲ್ಲಿ ಕಲೆ ಎನ್ನುವಂಥದ್ದು ನಶಿಸಿ ಹೋಗ್ತಾ ಹೋಗುತ್ತೆ, ಅಥವಾ ಕಲೆ ಎನ್ನುವಂಥದ್ದು ಸ್ವಲ್ಪ ಮಟ್ಟಿಗೆ ಅದರ ಒಂದು ಕಳೆ ಕುಂತ ಹೋಗುತ್ತೆ. ಮಹಮ್ಮದಾಸ್ ಇನ್ವೇಷನ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಸ್ಪ್ರೆಡ್ ಆಫ್ ಇಸ್ಲಾಂ ಇನ್ ಇಂಡಿಯಾ. ಮಹಮ್ಮದ್ ಗಜ್ನಿಯ ನಿರಂತರವಾಗಿರತಕ್ಕಂಥ ದಾಳಿಯಿಂದ ಏನಾಗುತ್ತಂದರೆ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಸ್ಲಾಂ ಧರ್ಮ ಎನ್ನುವಂಥದ್ದು ಪ್ರಚಾರವಾಯಿತು. ಇಸ್ಲಾಂ ಧರ್ಮದ ಒಬ್ಬ ದೊಡ್ಡ ಆಟಗಾರ ಆದ ಇವನು ಮಹಮ್ಮದ್ ಗಜ್ನಿ. ಇಸ್ಲಾಂ ಧರ್ಮ ಎನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಎನ್ನುವಂಥದ್ದು ಉಂಟಾಯಿತು. ಈತನ ದಾಳಿಗೆ ಸಿಕ್ಕಿರತಕ್ಕಂಥ ಅನೇಕ ಕೈದಿಗಳು ಮತಾಂತರಕ್ಕೆ ಒಳಗಾದರು, ಬಲಾತ್ಕಾರವಾಗಿ ಮತಾಂತರಕ್ಕೆ ಒಳಪಡಿಸಲಾಯಿತು. ಹೀಗೆ ಭಾರತದಲ್ಲಿ ಇಸ್ಲಾಂ ಧರ್ಮದ ಅಸ್ತಿತ್ವ ಇರಲಾರದಂಥ ಪರಿಸ್ಥಿತಿಯಲ್ಲಿ ಬಹುದೊಡ್ಡ ಮಟ್ಟದ ಒಂದು ಫೌಂಡೇಶನ್ ಹಾಕಿರತಕ್ಕಂಥ ವ್ಯಕ್ತಿ ಮಹಮ್ಮದ್ ಗಜ್ನಿ. ಹೀಗೆ ಭಾರತದಲ್ಲಿ ಇಸ್ಲಾಂ ಆರ್ ಮುಸ್ಲಿಂ ಒಂದು ಧರ್ಮ ದೊಡ್ಡ ಪ್ರಮಾಣದ ಒಂದು ಭದ್ರವಾಗಿರತಕ್ಕಂಥ ಬುನಾದಿಯನ್ನು, ಗಟ್ಟಿತನವನ್ನು, ಆಳವಾಗಿರ್ತಕ್ಕಂಥ ಬೇರನ್ನು ಈತನ ಕಾಲದಲ್ಲಿ ಬಿಡುವಂಥ ಪ್ರಯತ್ನವಾಗುತ್ತದೆ. ದ ಫ್ರಿಕ್ವೆಂಟ್ ಇನ್ವೇಷನ್ ಫರ್ದರ್ ವೀಕೆಂಡ್ ದ ಪೊಲಿಟಿಕಲ್ ಸ್ಟೆಬಿಲಿಟಿ. ಹೀಗೆ ನಿರಂತರವಾಗಿ ಮುಸ್ಲಿಮರ ಆಕ್ರಮಣದಿಂದ, ವಿದೇಶಿಕಾರರ ದಾಳಿಯಿಂದ ಭಾರತದಲ್ಲಿ ಒಂದು ರಾಜಕೀಯ ಸ್ಥಿರತೆ, ಒಂದು ರಾಜರ ಒಂದು 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 ಸ್ಥೀಮಿತವಾಗಿರತಕ್ಕಂಥ ವ್ಯವಸ್ಥೆ ಎನ್ನುವಂಥದ್ದು ಕುಸಿತ ಹೋಗುತ್ತೆ. ಧೈರ್ಯ ಕಳೆದುಕೊಳ್ತಾರೆ. ಉತ್ತಮ ಆಡಳಿತಕ್ಕೆ ಆಸ್ತಿ ಭಾರವಾಗುವಂತಹ ರಾಜರುಗಳು ಜರ್ಜರಿತರಾಗ್ತಾರೆ, ವೀಕ್ ಆಗಿ ಹೋಗ್ತಾರೆ. ಅನೇಕ ರಜಪೂತ ರಾಜರುಗಳು ಸೋಲುವಿಕೆಯೊಂದಿಗೆ ತಮ್ಮಲ್ಲೇ ಅಸಮಾಧಾನಕ್ಕೆ ಒಳಗಾಗ್ತಾರೆ. ಹೀಗೆ ಉತ್ತರ ಭಾರತದಾದ್ಯಂತ ಇಲ್ಲಿ ಏನಾಗುತ್ತಂದರೆ ಅನೇಕ ರಾಜರುಗಳು, ಅನೇಕ ಮನೆತನಗಳು ತಮ್ಮ ಬುಡ ಸಮೇತ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಉಂಟಾಯಿತು ಮತ್ತು ಸಾಕಾದಷ್ಟು ವೀಕ್ ಆಗ್ತಾ ಹೋದವು, ಸಾಕಾದಷ್ಟು ಅವನತಿಯ ದಾರಿಯನ್ನು ಹಿಡಿಯುವಂಥ ಪರಿಸ್ಥಿತಿ ಉಂಟಾಯಿತು. ಈ ಥರ ಒಂದು ಅಲ್ಲೋಲ ಕಲ್ಲೋಲವಾಗುವಂಥ ವ್ಯವಸ್ಥೆಗೆ ಅನುಕೂಲವಾಗುತ್ತೆ ಈತನ ದಾಳಿಯ ಒಡೆತದಿಂದ. ದ ಏತ್ ಒನ್, ಇನ್ ಎವ್ರಿ ಇನ್ವೇಷನ್ ಇಂಡಿಯಾ ಲಾಸ್ಟ್ 1000 ಆಫ್ ಸೋಲ್ಜರ್ಸ್. ಪ್ರತಿ ಬಾರಿ ಭಾರತದ ಮೇಲೆ ದಾಳಿಯನ್ನು ಮಾಡಿದಾಗ ಅನೇಕ ರಾಜ್ಯಗಳ ರಾಜರುಗಳ ಸೈನಿಕರುಗಳು 1000 ಗಿಡ ಸಾವಿರಾರು ಸೈನಿಕರು ಮರಣಕ್ಕೆ ತುತ್ತರಾದರು. ಈ ಮರಣದಿಂದಾಗಿ, ಈ ಸಾವು ನೋವಿನಿಂದಾಗಿ ಅನೇಕ ಕುಟುಂಬಗಳು ಬೀದಿಗೆ ಬಂದವು, ಎಷ್ಟೋ ಮನೆತನಗಳು ಹಾಳಾಗೋದು, ಎಷ್ಟೋ ಸಾಂಸಾರಿಕ ಜೀವನಗಳು ಬಿದ್ದೋಗ್ತವೆ. ಪ್ರತಿ ದಾಳಿಯಿಂದ ಅನೇಕ ಸೋಲ್ಜರ್ಸ್ ಒಂದು ಮಾರಣ ಹೋಮವಾಗುತ್ತೆ. ಅವರ ಕುಟುಂಬ, ಅವರ ಕುಟುಂಬದ ವ್ಯವಸ್ಥೆ ಎನ್ನುವಂಥದ್ದು, ಅವರ ಆರ್ಥಿಕ ಜೀವನ ಎನ್ನುವಂಥದ್ದು ತುಂಬ ಅಧೋಗತಿಗೆ ಹೋಗುತ್ತೆ. ಬಲಾತ್ಕಾರದ ಎಷ್ಟೋ ರೀತಿಯಾಗಿರ್ತಕ್ಕಂಥ ಅನಾಹುತಗಳಿಗೆ ಎಡೆ ಮಾಡಿಕೊಡುತ್ತೆ. ಹೀಗೆ ಇಲ್ಲಿ ಆ ಮಹಮ್ಮದ್ ಗಜ್ನಿಯ ದಾಳಿಯಿಂದ ಲಕ್ಷಾಂತರಕ್ಕೂ ಹೆಚ್ಚು ಸೈನಿಕರು, ಹೆಚ್ಚು ಸೋಲ್ಜರ್ಸು, ಎಷ್ಟು ಆರ್ಮಿ ಎನ್ನುವಂಥದ್ದು ಇಲ್ಲಿ ಸರ್ವನಾಶವಾಗುತ್ತೆ. ಹಾಗಾಗಿ ಭಾರತದ ಒಂದು ಬಲಿಷ್ಠತೆಗೆ ಒಂದು ದೊಡ್ಡ ಮಟ್ಟದ ಕೊಡಲೆ ಪೆಟ್ಟನ್ನು ಕೊಡುವಂಥ ಕೆಲಸವನ್ನು ಮಹಮ್ಮದ್ ಗಜ್ನಿ ಮಾಡಿದ. ಹೀಗೆ ಆತನ ದಾಳಿಯಿಂದ ಸಂಪತ್ತು ಕೊಚ್ಚಿಕೊಂಡು ಹೋಯಿತು, ಇಲ್ಲಿನ ರಾಜಕೀಯವಾಗಿರ್ತಕ್ಕಂಥ ಒಂದು ಸ್ಥಿರತೆ ಕಳೆದುಕೊಂಡಿತು, ಇಲ್ಲಿನ ಸೈನಿಕರು ಅಪಾರ ಪ್ರಮಾಣದಲ್ಲಿ ಶೋಷಣೆಗೆ ಒಳಗಾದರು, ಯುದ್ಧ ಕೈದಿಗಳಾದರೂ ಮರಣಕ್ಕೆ ತುತ್ತಾದರು. ಅದರ ಜೊತೆ ಜೊತೆಗೆ ಇಲ್ಲಿನ ದೇವಾಲಯಗಳು
ಹೊಸ ಹೊಸ ದೇವಾಲಯಗಳ ಒಂದು ಬೆಳವಣಿಗೆಗೆ ತಾತ್ಕಾಲಿಕವಾಗಿ ತಡೆ ಎನ್ನುವಂಥದ್ದು ಉಂಟಾಯಿತು. ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ನೆಲೆ ಎನ್ನುವಂಥದ್ದು ತಡೆ ಉಂಟಾಯಿತು. ಕಲೆ ಮತ್ತು ಚಿತ್ರಕಲೆ ಎನ್ನುವಂಥದ್ದು ಇವರ ನಿರಂತರವಾಗಿರತಕ್ಕಂಥ ದಾಳಿಯಿಂದ ಕುಂಠಿತಗೊಂಡಿತು. ಹೀಗೆ ಮಹಮ್ಮದ್ ಗಜ್ನಿಯಿಂದ ಇಸ್ಲಾಂ ಧರ್ಮದ ಅಸ್ತಿತ್ವ ಎನ್ನುವಂಥದ್ದು ತನ್ನ ಕಬಂದ ಬಾಹುವನ್ನು ಚಾಚುವಷ್ಟು ಮಟ್ಟಿಗೆ ಬೆಳೀತಾ ಹೋಯಿತು. ಹಾಗಾಗಿ ಇಲ್ಲಿ ನಮಗೆ ಪ್ರಮುಖವಾಗಿ ಮಹಮ್ಮದ್ ಗಜ್ನಿ ಎನ್ನುವಂಥವನು ಆತನ ಪರ್ಸನಾಲಿಟಿಯನ್ನು ನಾವು ನೋಡೋದಾದರೆ ಈ ಈಸ್ ದ ಎಂಥೂಜಿಯಸ್. ಇವನಿಗೆ ತುಂಬ ಕುತೂಹಲ ಎನ್ನುವಂಥದ್ದಿತ್ತು, ಅದರ ಜೊತೆಗೆ ಸಂಪತ್ತಿನ ವ್ಯಾಮೋಹ ಎನ್ನುವಂಥದ್ದಿತ್ತು, ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡುವಂಥದ್ದಿತ್ತು. ಇದೆಲ್ಲವುದರ ಜೊತೆ ಜೊತೆಗೆ ಅವನಿಗೆ ಕಾನ್ಫಿಡೆಂಟ್ ಲೆವೆಲ್ ಎನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿತ್ತು. ಹೀಗೆ ಒಂದು ಸಣ್ಣ ರಾಜ್ಯವನ್ನು ಕಟ್ಟಿರ್ತಕ್ಕಂಥ ಮಹಮ್ಮದ್ ಗಜ್ನಿ ಎನ್ನುವಂಥವನು ಬೃಹತ್ ಪ್ರಮಾಣದ ಭಾರತ ಎನ್ನುವಂಥ ದೇಶದ ಮೇಲೆ ದಾಳಿಯನ್ನು ಮಾಡಿ ಇಲ್ಲಿ ಕೊಳ್ಳೆಯನ್ನು ಒಡೆದು ಇಲ್ಲಿನ ಸಾಮ್ರಾಜ್ಯಗಳನ್ನು ರಾಜ್ಯಗಳನ್ನು ಎಡೆಮೂರಿ ಕಟ್ಟಿ ಇಲ್ಲಿನ ದೇವಾಲಯದ ಸಂಪತ್ತು ಭರಿತವಾಗಿರತಕ್ಕಂಥ ದೇವಾಲಯಗಳನ್ನು ಕೊಳ್ಳೆ ಹೊಡೆದಿರತಕ್ಕಂಥದ್ದು ಭಾರತದ ಒಂದು ದುರಾದೃಷ್ಟಕ್ಕೆ ಕನ್ನಡಿ ಹಿಡಿಯುವಂಥ ಒಂದು ಪರಿಸ್ಥಿತಿಯಾಗುತ್ತೆ. ಆತನ ವ್ಯಕ್ತಿತ್ವ ಎನ್ನುವಂಥದ್ದು, ಯುದ್ಧದ ಆತನ ಉತ್ಸಾಹ ಎನ್ನುವಂಥದ್ದು, ಆತನ ನಿರಂತರವಾಗಿರತಕ್ಕಂಥ ಅವಿರೋಹಿತ ಪ್ರಯತ್ನ ಎನ್ನುವಂಥದ್ದು ಇಲ್ಲಿ ಶ್ಲಾಘನೀಯವಾಗುತ್ತದೆ. ಹೀಗೆ ಒಬ್ಬ ರಾಜ ಎನ್ನುವಂಥವನು ಯಾವ ರೀತಿಯಾಗಿ ಆಕ್ರಮಣವನ್ನು ಮಾಡಿ ನಿರಂತರವಾಗಿ ಕೊಳ್ಳೆಯನ್ನು ಒಡೆದ ಎನ್ನಲಿಕ್ಕೆ ಈತ ಜೀವಂತವಾಗಿ ಸಾಕ್ಷಿಯಾಗುತ್ತೆ. ಹಾಗಾಗಿ ಈತ ತನ್ನನ್ನು ತಾನು ವಿಗ್ರಹ ಭಂಜಕ ಅಂತ ಕರೆದುಕೊಳ್ತಾನೆ. ಪಾಪ ಪುಣ್ಯಗಳ ಅದರ ಒಂದು ಪರಿಜ್ಞಾನವೇ ಆತನಿಗೆ ಸೋಂಕೋದಿಲ್ಲ, ಅದು ಸೋಕೋದಿಲ್ಲ. ಹಾಗಾಗಿ ಆತನ ಉದ್ದೇಶ ಇಸ್ಲಾಂ ಧರ್ಮದ ಪ್ರಚಾರ, ಸಂಪತ್ತನ್ನು ಕೊಳ್ಳೆ ಹೊಡೆಯುವಂಥದ್ದು, ತನ್ನ ಗಜ್ನಿ ಪ್ರಾಂತ್ಯದ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡ. ಒಟ್ಟಾರೆಯಾಗಿ ಈತನ ದಾಳಿಯಿಂದ ಭಾರತ ದೇಶದ ಮೇಲೆ ಬಹುದೊಡ್ಡ ಒಡೆತ, ಬಹುದೊಡ್ಡ ಪೆಟ್ಟು ಎನ್ನುವಂಥದ್ದು ಉಂಟಾಯಿತು ಎನ್ನುವಂಥದ್ದು ಮರೆಯಲಾರದಂಥದ್ದಾಗಿರುತ್ತದೆ. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.